ಕಾಲೇಜಿಗೆ ಹೋದಂಥ ಹುಡುಗಿ, ಶಾಲೆಗೆ ಹೋದ ಹುಡುಗಿ ಸಂಜೆ ಸೇಫ್ ಆಗಿ ಮನೆಗೆ ಬರ್ತಾಳೆ ಅನ್ನುವಂಥ ಗ್ಯಾರಂಟಿ ಇಲ್ಲ ಸ್ಥಿತಿಯಲ್ಲಿ ಇದ್ದಾವೆ. ಈ ಟಾಪಿಕನ್ನು ಮನುಸ್ಮೃತಿ 2,000 ವರ್ಷಗಳ ಹಿಂದೆ ಎತ್ಕೊಳ್ತದೆ. ಕಳ್ಳರ ವಿಷಯವನ್ನು ಕೂಡ ಮನುಸ್ಮೃತಿ ಹೇಳ್ತದೆ. ಕಳ್ಳರಲ್ಲಿ 2 ವಿಧ ಅಂತ ಹೇಳ್ತದೆ, 2 ಕ್ಯಾಟಗರೀಸ್ ಆಫ್ ಥೀವ್ಸ್. ಯಾರು ಅಂದರೆ ಪ್ರಕಾಶಂಶ, ಅಪ್ರಕಾಶಂಶ. ಪ್ರಕಾಶಂ ಹೇಳಿದರೆ ನಾವೆಲ್ಲ ಅಸ್ಪೃಶ್ಯತೆಯ ಬಗ್ಗೆ ಮಾತಾಡ್ತೇವೆ. ಇತ್ತೀಚೆಗೆ ಹುಟ್ಟಿಕೊಂಡಂಥ ಒಂದು ಅಸ್ಪೃಶ್ಯತೆ ನನ್ನ ಪ್ರಕಾರ ಸಾಂಸ್ಕೃತಿಕ ಅಸ್ಪೃಶ್ಯತೆ, ಕಲ್ಚರಲ್ ಅನ್ಟಚಬಿಲಿಟಿ ಅಂತ ನಾನು ಹೇಳ್ತೇನೆ. ನೀಶೆ ಹೇಳುವಂಥ ಜರ್ಮನ್ ತತ್ವಶಾಸ್ತ್ರಜ್ಞ, ಅವನ ಬಗ್ಗೆ ಸಾಕಷ್ಟು ನೆಗೆಟಿವ್ ಅಭಿಪ್ರಾಯಗಳಿದ್ದಾವೆ, ಅವನಿಂದಾಗಿ ಹಿಟ್ಲರ್ ಹುಟ್ಟಿಕೊಂಡ ಅಂತ ಹೇಳ್ತಾರೆ. ಆದರೆ ನೀಶೆ ಮನುಸ್ಮೃತಿಯನ್ನು ಓದಿ ಏನು ಹೇಳಿದ್ದ ಅಂದರೆ, ಕ್ಲೋಸ್ ದ ಬೈಬಲ್ ಆ್ಯಂಡ್ ಓಪನ್ ಮನುಸ್ಮೃತಿ. ಮನುಷ್ಯನ ಮೂಲಭೂತ ಘನತೆಗೆ ಕುಂದು ಉಂಟು ಮಾಡುವಂತಹ ಘಟನೆಗಳು ನಮ್ಮ ದೇಶದಲ್ಲಿ ನಡೆದಿದ್ದಾವೆ. ಅದು ಪೇಶ್ವೆ ಕಾಲದಲ್ಲಿ ನಡೆದಿರ್ಬೋದು, ಅದನ್ನು ಹೇಳ್ತಾರೆ. ಆದರೆ ಇತಿಹಾಸ ಉದ್ದಕ್ಕೂ 2,000 ವರ್ಷಗಳ ಕಾಲ ಇದೇ ಗ್ರಂಥದ ನಿಯಮಗಳು ಜಾರಿಯಲ್ಲಿದ್ದವು ಅನ್ನೋದಕ್ಕೆ ಯಾವ ಪುರಾವೆಯೂ ನಮಗೆ ಇಲ್ಲ ಅಂತ ಕೆಲವು ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ನನಗೆ ಭಾಸ್ಕರಯ್ಯರ ಇದರ ಮುಖ್ಯವಾಗಿ ನಾನು ನಿಮ್ಮೊಟ್ಟಿಗೆ ಮಾತಾಡೋದರ ಉದ್ದೇಶ ಏನು ಅಂತಂದರೆ, ಕಾಲಾನುಕ್ರಮದಲ್ಲಿ ಬಂದಂಥ ಈ ಪ್ರಾಚೀನ ಗ್ರಂಥಗಳನ್ನು ನೀವು ಒಪ್ಕೊಳ್ತಿರೋ, ಬಿಡ್ತಿರೋ, ಸುಡ್ತಿರೋ, ಅದು ಆಮೇಲಿನ ಮಾತು. ಆದರೆ ಯಾವುದು ಹಾಗೆ ಸುಮ್ಮನೆ ಅದೇನು ನಿರೂಪಗೊಂಡಿಲ್ಲ, ನಿರೂಪಣೆನೂ ಗೊಂಡಿಲ್ಲ, ಕುಟ್ಲೂ ಇಲ್ಲ. ಆದರೆ ನಾನು ಹೇಳೋದು, ನೀವು ಎಂತೆಂಥ ವಿದ್ವಾಂಸರು ಅಂತ ಅನ್ಸ್ಕೊಂಡವರೇ, ಇದ್ರ ಬಗ್ಗೆ ಅಧ್ಯಯನ ಮಾಡ್ದೇನೆ, ಅದರ ಒಳಗೆ ಏನಿದೆ ಅಂತ ಗೊತ್ತಿಲ್ಲದೇನೆ, ಅದನ್ನು ಬೈಯುವುದೇ ಒಂದು ಪರಂಪರೆಯಾಗಿ ಬಂದ ಹಾಗೆ ಕಾಣ್ತದೆ. ಒಂದು ಉದ್ಯೋಗ ಅಂತ ಹೇಳಿ. ಹಾಂ, ಈಗ ನೀವು ನಿಮ್ಮ ಶಿಷ್ಯ ನಾನಾದರೆ ನೀವು ಬೈತೀರಿ, ನಿಮ್ಮ ಶಿಷ್ಯನಾಗಿ ನಾನು ಬೈತೇನೆ, ನನ್ನ ಶಿಷ್ಯರು ಇನ್ನೊಬ್ಬರು ಬೈತಾರೆ, ಈ ಥರದ ಇದೇ ಬಹುಶಃ ಅಂಬೇಡ್ಕರ್ ಒಬ್ಬರೇ ಕಾಣುತ್ತೆ. ಅದನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ಅಂಬೇಡ್ಕರ್ ಈ ಪ್ರಪಂಚ ಕಂಡಂತಹ ಅತ್ಯಂತ ಶ್ರೇಷ್ಠ ವಿದ್ವಾಂಸ, ಸಂಸ್ಕೃತ ವಿದ್ವಾಂಸರಲ್ಲಿ ಒಬ್ಬ. ಅಂಬೇಡ್ಕರ್ ಯಾವ ರೀತಿಯಾಗಿ ಸಂಸ್ಕೃತ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದರು ಅಂದರೆ, ಅಂಬೇಡ್ಕರ್ ನಂತರ ಇನ್ನೊಬ್ಬ ದಲಿತ ಆ ರೀತಿಯಾಗಿ ಅಧ್ಯಯನ ಮಾಡಿದ್ದು ನನಗೆ ಗೊತ್ತಿಲ್ಲ, ಇರ್ಬೋದು. ಆದರೆ ಅಂಬೇಡ್ಕರ್ ವಾಸ್ ಎ ಗ್ರೇಟ್ ಸಾಂಸ್ಕೃತ್ ಸ್ಕಾಲರ್ ಆ್ಯಂಡ್ ಎ ಗ್ರೇಟ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್. ಹೌದು, ಎರಡನ್ನೂ ಹೇಳಬೇಕು. ಅವರ ಗುರುಗಳು ಉಡುಪಿ ಮೂಲದವರು ಅಂತ ಕೇಳಲ್ಪಟ್ಟಿದ್ದೆ ನಾನು, ಇರ್ಬೋದು, ಓದಿದ್ದೇನೆ. ಸೊ ನಾನು ಹೇಳೋದು, ಆ ರೀತಿ ಅಧ್ಯಯನ ಮಾಡಿ ತೀರ್ಮಾನಕ್ಕೆ ಬಂದರೆ ಬೇಸರ ಇಲ್ಲ. ಕರೆಕ್ಟ್. ಆದರೆ ಅಧ್ಯಯನ ಮಾಡ್ದೇನೆ ಎಲ್ಲರೂ ಈ ಯಾರೋ ಹೇಳಿದರು ಅನ್ನೋ ಕಾರಣಕ್ಕಾಗಿ ಅದನ್ನು ಹೇಳ್ತಾ ಬಂದದ್ದೇ ಕಾಣುತ್ತೆ. ನನ್ನ ಉದ್ದೇಶ ಏನು ಅಂತಂದರೆ, ಮನುಸ್ಮೃತಿಯಲ್ಲಿ ಏನಿದೆ, ಮನುಸ್ಮೃತಿಯಲ್ಲಿ ಅದು ವಿರೋಧಿಸು, ನೀವು ಈಗಾಗಲೇ ಹೇಳಿದ್ರಿ, ವಿರೋಧಿಸುವ ಅಂಶವೂ ಇದೆ, ಒಪ್ಪಿಕೊಳ್ಳಬಹುದಾದ ಅಥವಾ ಒಪ್ಪಿತವಾದ ಅಂಶವೂ ಇದೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ನಾವು ಭಾರತದಲ್ಲಿ ಇದನ್ನು ಇಷ್ಟು ಕೀಳಕ್ಕೆ ಕಾಣ್ತೇವಲ್ಲ, ಇದರ ಜಾಗತಿಕ ಮಟ್ಟದಲ್ಲಿ ಇದರ ಪ್ರಭಾವ ಹೇಗಿದೆ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಮನುಸ್ಮೃತಿಯ ವಿಷಯ ವೈವಿಧ್ಯ ಎಷ್ಟು ಅಗಾಧವಾಗಿದೆ ಅಂತ ಹೇಳಿದರೆ, ಈ ವಿಷಯ ವೈವಿಧ್ಯ ಸುಮಾರು 680-700 ವಿಷಯಗಳ ಬಗ್ಗೆ ಮನುಸ್ಮೃತಿ ಮಾತಾಡ್ತದೆ. ಈ ವಿಷಯ ವೈವಿಧ್ಯವನ್ನು ಗಮನಿಸಿಯೇ ಇರ್ಬೋದು, ಪೆಂಗ್ವಿನ್ ಕ್ಲಾಸಿಕ್ಸ್ನ ಕವರ್ ಪೇಜ್ನಲ್ಲಿ ಅವ ಏನು ಹೇಳ್ತಾನೆ ಅಂತ ಹೇಳಿದರೆ, ಆ್ಯನ್ ಎನ್ಸೈಕ್ಲೋಪೀಡಿಕ್ ಟೆಕ್ಸ್ಟ್ ಆನ್ ಹೌ ಲೈಫ್ ಶುಡ್ ಬಿ ಲೀವ್ಡ್. ಮನುಷ್ಯ ತನ್ನ ಜೀವನವನ್ನು ಹೇಗೆ ಬದುಕಬೇಕು ಅಂತ ಹೇಳುವ ಬಗ್ಗೆ ಒಂದು ವಿಶ್ವಕೋಶ ರೂಪದ ಒಂದು ಗ್ರಂಥ ಅಂತ ಹೇಳ್ತಾನವ. ಅಷ್ಟು ಮಾತ್ರ ಅಲ್ಲ, ಮನುಸ್ಮೃತಿಯ ಹೊರತಾಗಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಮಾಡರ್ನ್ ಇಂಡಿಯಾ ವಿದೌಟ್ ಮನುಸ್ಮೃತಿ ಅಂತ ಹೇಳ್ತಾನೆ. ಯಾಕಂದರೆ ನಮ್ಮ ಕಳೆದ ಕೆಲವು ದಶಕಗಳ ಗಲಾಟೆಯನ್ನು ನೋಡಿದ್ರಂತೂ ಮನುಸ್ಮೃತಿ ಕೇಂದ್ರಿತವಾಗಿಯೇ ಗಲಾಟೆ ನಡೆದಿದ್ದು ಅಂತ ಅನ್ನಿಸ್ತದೆ. ಇದು ಹೊಗಳಿಕೆ. ಇನ್ನೊಂದು ಹೊಗಳಿಕೆ ನೀವು ನಂಬಲಿಕ್ಕಿಲ್ಲ, ನೀಶೆ ಹೇಳುವಂಥ ಜರ್ಮನ್ ತತ್ವಶಾಸ್ತ್ರಜ್ಞ, ಅವನ ಬಗ್ಗೆ ಸಾಕಷ್ಟು ನೆಗೆಟಿವ್ ಅಭಿಪ್ರಾಯಗಳಿದ್ದಾವೆ, ಅವನಿಂದಾಗಿ ಹಿಟ್ಲರ್ ಹುಟ್ಟಿಕೊಂಡ ಅಂತ ಹೇಳ್ತಾರೆ. ಆದರೆ ನೀಶೆ ಮನುಸ್ಮೃತಿಯನ್ನು ಓದಿ ಏನು ಹೇಳಿದ್ದ ಅಂದರೆ, ಕ್ಲೋಸ್ ದ ಬೈಬಲ್ ಆ್ಯಂಡ್ ಓಪನ್ ಮನುಸ್ಮೃತಿ ಅಂತ ಹೇಳಿದ್ದಾರೆ. ಎಂಥ ಅದ್ಭುತ. ಕ್ಲೋಸ್ ದ ಬೈಬಲ್ ಆ್ಯಂಡ್ ಓಪನ್ ದ ಮನುಸ್ಮೃತಿ ಅಂತ ಹೇಳಿದ್ದಾನೆ. ಅಂದರೆ ಇದು ಯಾಕೆ ಹೇಳಿದೆ ಅಂದರೆ, ಒಂದು ಕಡೆಯಲ್ಲಿ ಮನುಸ್ಮೃತಿ ಬಗ್ಗೆ ಅಂತಾರಾಷ್ಟ್ರೀಯ ವಿದ್ವಾಂಸರುಗಳಿಂದ ಆಕಾಶದ ಮಟ್ಟದ ಹೊಗಳಿಕೆ, ನಾವು ಊಹಿಸ್ಲಿಕ್ಕಾಗದ ಹೊಗಳಿಕೆ ಕೇಳಿ ಬಂದಿದೆ. ಅದರ ಜೊತೆಗೆ ಅದನ್ನು ಸಾಕಷ್ಟು ಖಂಡಿಸುವಂಥ ಹೇಳಿಕೆಗಳು ಬಂದಿದ್ದಾವೆ. ಆಮೇಲೆ ಭಾಸ್ಕರಯ್ಯರ ಇನ್ನೊಂದು ಇದ್ರ ಮಧ್ಯೆ ನಿಮ್ಗೆ ಕೇಳ್ತಾ ಇರೋದು ಅಂದರೆ, ನೀವು ಬಹಳ ಅಧ್ಯಯನಶೀಲರಾದ್ರಿಂದ, ಒಬ್ಬ ವಿದ್ವಾಂಸರಾದ್ರಿಂದ ನಾನು ಕೇಳ್ತಾ ಇರೋದು, ಮತ್ತು
ಪಾಶ್ಚಾತ್ಯ ಪೌರಾತ್ಯ ಎರಡರ ಸಮನ್ವಯ ನಿಮ್ಮ ವ್ಯಕ್ತಿತ್ವದಲ್ಲಿರೋದ್ರಿಂದ ಬೌದ್ಧಿಕವಾಗಿ ಮನುಸ್ಮೃತಿ ಬಗ್ಗೆ ಇಷ್ಟ ಕೀಳಾಗಿ ಇಷ್ಟು ನಿಷ್ಠುರವಾಗಿ ಇಷ್ಟು ಕಟುವಾಗಿ ನಡ್ಕೊಂಡಂಥ ಈ ದೇಶದಲ್ಲಿ ಮನುಸ್ಮೃತಿಯ ಬಗ್ಗೆ ಅದರ ಅಧ್ಯಯನ ಎಷ್ಟು ನಡೆದಿದೆ, ಅದೇ ನೀವು ಪೌರಾತ್ಯ ದೇಶಗಳಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ದೇಶಕ್ಕೆ ಹೋಲಿಸಿದರೆ ಅದರ ಅಧ್ಯಯನ ಎಷ್ಟು ನಡೆದಿದೆ? ಇದು ಬಹಳ ಇಂಟ್ರೆಸ್ಟಿಂಗ್ ಆದ ಕ್ವೆಶ್ಚನ್. ಯಾಕಂದರೆ ಮನುಸ್ಮೃತಿಯನ್ನು ನಾನು ಗಮನಿಸಿದಾಗ, ನಾನು ಕಳೆದ ಸುಮಾರು ಅರ್ಧ ಶತಮಾನದಲ್ಲಿ ಧಾರ್ಮಿಕವಾದಂತಹ ವಾತಾವರಣದಲ್ಲಿ ಧಾರ್ಮಿಕ ಪ್ರವಚನಗಳು, ಉಪನ್ಯಾಸಗಳು ಇತ್ಯಾದಿಗಳನ್ನು ಕೇಳ್ತಾ ಬೆಳೆದವನು, ಮತ್ತು ನನ್ನ ಆಸಕ್ತಿಗಾಗಿ ಉಪನಿಷತ್ತುಗಳನ್ನು, ವೇದದ ಕೆಲವು ಭಾಗಗಳನ್ನು, ರಾಮಾಯಣ ಮಹಾಭಾರತವನ್ನು, ಭಗವದ್ಗೀತೆಯನ್ನು ನಾನು ನನ್ನ ಆಸಕ್ತಿಗಾಗಿ ಓದಿಕೊಂಡವನು. ನನಗೇನು ಅನ್ನಿಸ್ತು ಅಂತೇಳಿದರೆ, ನಾನು ನೂರಾರು, ಈಗ ಕೂಡ ನಿಮಗೆ ಯೂಟ್ಯೂಬಿಗೆ ಹೋದರೆ ನೂರಾರು ಪ್ರವಚನಗಳು, ಉಪನ್ಯಾಸಗಳು ಸಿಗ್ತವೆ. ಈ ನೂರಾರು ಧಾರ್ಮಿಕ ಪ್ರವಚನಗಳು, ಉಪನ್ಯಾಸಗಳನ್ನು ಮಾಡುವಂಥ ವಿದ್ವಾಂಸರುಗಳಾಗಲಿ, ಮಠಾಧಿಪತಿಗಳಾಗಲಿ, ತಥಾಕಥಿತ ಆಚಾರ್ಯರಾಗಲಿ, ಮನುಸ್ಮೃತಿಯ ಬಗ್ಗೆ ಎಲ್ಲಿ ಉಪನ್ಯಾಸ ಮಾಡಿದ್ದನ್ನು ನಾನು ಕೇಳಲಿಲ್ಲ. ನನಗೆ ಭಾಳ ಕುತೂಹಲ ಅನ್ನಿಸ್ತು. ಅಷ್ಟು ಮಾತ್ರ ಅಲ್ಲ, ಮನುಸ್ಮೃತಿಯ ಮಾತನ್ನು ಯಾರೂ ಕೋಟ್ ಮಾಡುವುದಿಲ್ಲ. ಬ್ರಾಹ್ಮಣೋಸ್ಯ ಮುಖಮಾಸೀದ್ ಬಾಹುರಾಜೇನ ಕೃತ ಅನ್ನು ಹೇಳುವುದನ್ನು ಕೋಟ್ ಮಾಡ್ತಾರೆ ಹೊರತು, ಮುಖ ಬಾಹು ಊರು ಪಾದತಃ ಹೇಳುವಂಥ ಮನುಸ್ಮೃತಿಯ ಅದೇ ಮಾತು, ಅದೇ ಶ್ಲೋಕ, ಅದನ್ನು ಉಲ್ಲೇಖಿಸುವುದಿಲ್ಲ. ಯಾಕೆ ಹೇಳಿದರೆ, ನನಗನ್ಸೋದು ಪ್ರಾಯಶಃ ಜನರ ಮನಸ್ಸಲ್ಲಿ ಏನುಂಟು ಅಂದರೆ, ಇದು ಒಂದು ಜೇನುಗೂಡು, ಇದಕ್ಕೆ ಯಾಕೆ ಕಲ್ಲು ಹೊಡಿಬೇಕು, ಈಗ ನಮ್ಮನ್ನು ಕಚ್ಚಿದರೆ ಅನ್ನೋ ಭಯ. ಆದರೆ ಅಷ್ಟು ಮಾತ್ರ ಅಲ್ಲ, ಈಗ ನಮ್ಮಲ್ಲಿ ಏನಂದರೆ, ನಾನು ಅದನ್ನು ಒಂದು ಹೊಸ ಪದಪುಂಜವನ್ನು ಬಳಸಿ ಈಗ ನಾನು ಅದನ್ನು ಹೇಳ್ತಾ ಇದ್ದೇನೆ. ಏನಂದರೆ, ನಾವೆಲ್ಲ ಅಸ್ಪೃಶ್ಯತೆಯ ಬಗ್ಗೆ ಮಾತಾಡ್ತೇವೆ. ಇತ್ತೀಚೆಗೆ ಹುಟ್ಟಿಕೊಂಡಂಥ ಒಂದು ಅಸ್ಪೃಶ್ಯತೆ ನನ್ನ ಪ್ರಕಾರ ಸಾಂಸ್ಕೃತಿಕ ಅಸ್ಪೃಶ್ಯತೆ, ಕಲ್ಚರಲ್ ಅನ್ಟಚಬಿಲಿಟಿ ಅಂತ ನಾನು ಹೇಳ್ತೇನೆ. ಯಾಕೆ ಹೇಳಿದರೆ, ಇವಾಗ ನಾನು ಒಂದು ಪಠ್ಯದ ಹೆಸರು ಹೇಳಿದ ಕೂಡಲೇ ಬ್ರ್ಯಾಂಡ್ ಮಾಡಿಬಿಡ್ತಾರೆ. ನೀವು ಬೈಬಲ್ ಅಂತ ಹೇಳಿ ಬ್ರ್ಯಾಂಡ್ ಮಾಡಿ ಆಯಿತು, ನೀವು ಕುರಾನ್ ಅಂತ ಹೇಳಿ ನಿಮ್ಮನ್ನು ಬ್ರ್ಯಾಂಡ್ ಮಾಡಿ ಆಯಿತು, ನೀವು ಭಗವದ್ಗೀತೆ ಅಂತ ಹೇಳಿ ಬ್ರ್ಯಾಂಡ್ ಮಾಡಿ ಆಯಿತು, ನೀವು ಮನುಸ್ಮೃತಿ ಅಂತ ಹೇಳಿ ನಿಮ್ಮನ್ನು ಕೂಡ ಬ್ರ್ಯಾಂಡ್ ಮಾಡಿ ಆಯಿತು. ಈ ಭಯ ಇರುವುದರಿಂದ ಏನು, ಯಾರೂ ಯಾವುದೇ ಪೀಠಾಧಿಪತಿ, ಯಾವುದೇ ಸ್ವಾಮೀಜಿ ಮನುಸ್ಮೃತಿಯ ಬಗ್ಗೆ ಉಪನ್ಯಾಸ ಮಾಡುವುದಿಲ್ಲ, ನಾನು ಕೇಳಲಿಲ್ಲ. ಈಗ ನಾನು ನೀವು ಮಾತಾಡ್ತಾ ಇದ್ದದ್ದನ್ನು ಮನುಸ್ಮೃತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಅಂತ ಕೇಳಿದರೆ ಸಾಕು, ನಾವಿಬ್ಬರು ಈಗ ಬೇರೆ ಜಗತ್ತಿಗೆ ಹೊಂತು ವಾಪಸ್ ಹೋಗ್ತೇವೆ. ಯಾಕೆ ಹೇಳಿದರೆ, ಮನುಸ್ಮೃತಿಯ ಬಗ್ಗೆ ಜನ ಅಧ್ಯಯನ ಮಾಡದೇ ಮಾತಾಡುವಂಥದ್ದು. ಜನರ ಮನಸ್ಸಿನಲ್ಲಿ ಏನು ಕೂತಿದೆ ಅಂತ ಹೇಳಿದರೆ, ಮನುಸ್ಮೃತಿ ಅಂದರೆ ಬ್ರಾಹ್ಮಣ್ಯ, ಬ್ರಾಹ್ಮಣಶಾಹಿ, ವೈದಿಕ ಶಾಹಿ, ಇದನ್ನು ಸಮರ್ಥಿಸುವ. ಇತ್ತೀಚೆಗೆ ಒಬ್ಬರು ನಮ್ಮ ರಾಜ್ಯದ ನಾಯಕರು ಹೇಳಿದರು, ಮನುಸ್ಮೃತಿಯನ್ನು ಜಾರಿ ಮಾಡೋ ಹುನ್ನಾರ ಅಂತ. ಮನುಸ್ಮೃತಿಯನ್ನು ಜಾರಿ ಮಾಡಿದರೆ ಯಾರು ಮೊದಲು ಪ್ರತಿಭಟಿಸಬೇಕಾಗ್ತದೆ ಅಂತ ನಾನು ಮುಂದೆ ಕೇಳ್ತೇನೆ. ಅದು ಈಗ ನೀವು ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಡಬೇಕು. ನಾನು ಮನುಸ್ಮೃತಿ ಅಂದರೆ ಏನು ಹೇಳಿದರೆ, 600-80 ಟಾಪಿಕ್ಸ್ ಮನುಸ್ಮೃತಿಯಲ್ಲಿ ಇದ್ದಾವೆ. ಇದರಲ್ಲಿ ಕೆಲವನ್ನು ಮಾತ್ರ ನಾನು ಉಲ್ಲೇಖಿಸ್ತೇನೆ. ಇದು ಎಲ್ಲ ಪುರಾಣ ಗ್ರಂಥಗಳಲ್ಲಿ ಬರುವಂಥ ಒಂದು ಸ್ಟ್ರಕ್ಚರ್. ಜಗತ್ತಿನ ಸೃಷ್ಟಿ, ಕಾಮ ಕ್ರೋಧಾದಿಗಳ ಸೃಷ್ಟಿ, ಮಹಾಪ್ರಳಯ. ಬೈಬಲ್ನಲ್ಲಿ ಏನು ಮಹಾಪ್ರಳಯ ಬರ್ತದೆ, ಅದೇ ಮಹಾಪ್ರಳಯ ನಮ್ಮ ಗ್ರಂಥಗಳಲ್ಲಿಯೂ ಹಲವು ಗ್ರಂಥಗಳಲ್ಲಿ ಬರ್ತದೆ ಮಹಾಪ್ರಳಯ. ಆಮೇಲೆ ಮನುಸ್ಮೃತಿಯಲ್ಲಿ ಬ್ರಾಹ್ಮಣರ ಶ್ರೇಷ್ಠತ್ವ, ಬ್ರಾಹ್ಮಣರ ಗರ್ಭದಾನ ಇತ್ಯಾದಿ ಅಷ್ಟಾದಶ ಇದು ರಿಚುವಲ್ಸ್ಗಳ ಬಗ್ಗೆ, ಅವರ ಕರ್ಮಕ್ರಿಯಾದಿಗಳ ಬಗ್ಗೆ ಉಲ್ಲೇಖಿಸ್ತದೆ. ಜಾತಕರ್ಮ, ನಾಮಕರಣ, ಮದುವೆ, ಅಂತ್ಯಕ್ರಿಯೆ, ನೀವು ನಂಬಲಿಕ್ಕಿಲ್ಲ, ಇವತ್ತಿಗೂ ನಮ್ಮ ದೇಶದಾದ್ಯಂತ ಒಂದು ಲೆಕ್ಕಾಚಾರ ಪ್ರಕಾರ ಬ್ರಾಹ್ಮಣರಲ್ಲೇ 2000 ಉಪಬ್ರಾಹ್ಮಣ ಜಾತಿಗಳಿದ್ದಾವೆ. ಈ ಎಲ್ಲ ಬ್ರಾಹ್ಮಣರು, ಈಗ ಅಷ್ಟು ಮಾತ್ರ ಅಲ್ಲ, ಮಧ್ಯ ಜಾತಿಗಳಿಗೆ ಕೂಡ ಬ್ರಾಹ್ಮಣರು ಪುರೋಹಿತರು ಪಿಂಡ ಪ್ರದಾನ ಮಾಡಿಸ್ತಾರೆ. ಬ್ರಾಹ್ಮಣರು ಮಾಡ್ತಿದ್ದಂಥ ಶ್ರಾದ್ದ ಕರ್ಮಾದಿಗಳ ಕ್ರಮದಲ್ಲೇ ಇವತ್ತು ಯಾರು ದಲಿತರಲ್ಲ, ಮಧ್ಯ ಜಾತಿಗಳು. ಮತ್ತು ಈ ಅಸ್ಪೃಶ್ಯತೆಯನ್ನು ಈ ದೇಶದಲ್ಲಿ ಉಳಿಸ್ಕೊಂಡು ಬಂದದ್ರಲ್ಲಿ ಈ ಮಧ್ಯ ಜಾತಿಗಳ ಪಾತ್ರ ಭಾಳ ದೊಡ್ಡದಿದೆ, ಅದನ್ನು ನಾವು ಹೇಳ್ತಾ ಇಲ್ಲ. ಅವರು ಕೂಡ ಇವತ್ತು ಅದನ್ನು ಅನುಸರಿಸ್ತಾ ಇದ್ದಾರೆ. ಆದ್ದರಿಂದ ಈ ಜಾತಕರ್ಮ, ನಾಮಕರಣ, ಆಮೇಲೆ ಅಂತ್ಯ ಸಂಸ್ಕಾರ ಗರುಡ ಪುರಾಣಕ್ಕೂ ಮನುಸ್ಮೃತಿಗೂ ನೀವು ಹೋಲಿಸಿ ನೋಡಿದರೆ ಅಂತ್ಯ ಸಂಸ್ಕಾರದ ಬಗ್ಗೆ ಹಲವಾರು ಸಾಮಾನ್ಯ ಅಂಶಗಳು ಕಾಣಿಸ್ತವೆ. ಆದ್ದರಿಂದ ಇವತ್ತು ಜನ ಮನುಸ್ಮೃತಿಯನ್ನು ಮರೆತು ಅಂತ್ಯ ಸಂಸ್ಕಾರ ಎಲ್ಲ ಜಾತಿಗಳವರು ಮಾಡಿಸ್ತಾರೆ, ಅವರಿಗೆ ಮನುಸ್ಮೃತಿಯಲ್ಲಿ ಇದರ ಮೂಲ ಉಲ್ಲೇಖ ಉಂಟು ಅಂತ ಗೊತ್ತಿಲ್ಲ. ಇಷ್ಟ ಆಯ್ತಲ್ಲ, ಸ್ತ್ರೀಯರ ಸಂಸ್ಕಾರಗಳು. ಅದಾದ ನಂತರ ಪರಸ್ತ್ರೀಯರ ಸಂಬೋಧನೆ. ಮನುಸ್ಮೃತಿ ಎಲ್ಲರೂ ಹೇಳ್ತಾರೆ ಅಂದರೆ, ಒಬ್ಬಳು ಸ್ತ್ರೀಯನ್ನು, ಹೆಣ್ಣನ್ನು ಯಾವ ರೀತಿ ನೀವು ಸಂಬೋಧಿಸಬೇಕು,
ಭವತಿ ಸುಭಗೆ ಭಗಿನಿ ಅಂತ ನೀವು ಸಂಭೋಗಿಸಬೇಕು ಅಂತ ಹೇಳ್ತಾರೆ. ಸಹೋದರಿ, ಒಳ್ಳೆಯ ನಡತೆಯವಳು, ಉತ್ತಮ ನಡತೆಯವಳು ಅಂತ ಸಂಬೋಧಿಸಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಇದು ಭಾಳ ಇಂಟ್ರೆಸ್ಟಿಂಗ್ ಆದ ವಿಷಯ, ಗುರುಪತ್ನಿ ವಿಷಯ ಪುನಃ ಪುನಃ ಹೇಳ್ತಾರೆ. ಗುರುಪತ್ನಿಯ ವಿಷಯ, ಆಗಿನ ಕಾಲದಲ್ಲಿ ಇದ್ದಂತಹ ಶಿಕ್ಷಣ ಕ್ರಮದಲ್ಲಿ ಶಿಷ್ಯರು ಗುರುವಿನ ಜೊತೆಗೆ ಇರ್ತಿದ್ರು. ಇದನ್ನು ವೆಂಡಿ ಡೋನಿಗರ್ ಉಲ್ಲೇಖಿಸ್ತಾಳೆ. ಆಗಿನ ಕಾಲದಲ್ಲಿ ಸ್ತ್ರೀಯರ ಮರಣ ಹಲವು ಕಾರಣಗಳಾಗಿ ನಡೀತಾ ಇತ್ತು. ಒಂದು ಹೆತ್ತು ಆಕೆ ಸಾಯ್ಬೋದು, ಎರಡು ಹೆತ್ತು ಸಾಯ್ಬೋದು. ಗುರುವಾದಂಥ ವ್ಯಕ್ತಿ ಅವನ ಜೀವನದಲ್ಲಿ ಎರಡು ಮೂರು ಮದುವೆ ಆಗಬೇಕಾದ ಸಂದರ್ಭ ಬರ್ತಾ ಇತ್ತು. ನನ್ನ ತಲೆಮಾರಿನಲ್ಲೇ ನಾನು ಹಿಂದೂಗಳು ಬ್ರಾಹ್ಮಣರು ಮೂರು ಮದುವೆ ಆದದ್ದನ್ನು ನೋಡಿದ್ದೇನೆ. ಯಾಕಂದರೆ ಒಬ್ಬಳು ಸತ್ತು ಹೋಗ್ತಾಳೆ, ಇನ್ನೊಬ್ಳು ಬಿಟ್ಟು ಹೋಗ್ತಾಳೆ, ಇನ್ನೊಬ್ಳು ಇನ್ನೊಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾಳೆ. ಆದ್ದರಿಂದ ಇದು ಕಾಮನ್. ಗುರುವಿನ ಪತ್ನಿ ಯುವತಿಯಾಗಿದ್ದರೆ ಅವಳನ್ನು ಶಿಷ್ಯನಿಂದ ಹೇಗೆ ರಕ್ಷಿಸ್ಕೊಳ್ಬೇಕು ಅನ್ನೋದು ಒಂದು ಸಮಸ್ಯೆ ಆಗಿದ್ದಿರ್ಬೋದು. ಆದ್ದರಿಂದ ಗುರುಪತ್ನಿ ವಿಷಯ ತುಂಬ ಹೇಳ್ತಾರೆ. ಇದಾದ ನಂತರ ಸ್ತ್ರೀ ಸ್ವಭಾವ ಕಥನವನ್ನು ಹೇಳ್ತಾರೆ. ಸ್ತ್ರೀ ಸ್ವಭಾವ ಕಥನದಲ್ಲಿ ಸ್ತ್ರೀಯನ್ನು ಅತ್ಯಂತ ಅವಹೇಳನಕಾರಿಯಾಗಿಯೂ ಹೇಳ್ತದೆ, ಮತ್ತು ಅಷ್ಟೇ ಅದಕ್ಕೆ ವಿರುದ್ಧವಾಗಿ ಸ್ತ್ರೀಯನ್ನು ಅಷ್ಟೇ ಹೊಗಳಿಯೂ ಹೇಳ್ತದೆ. ಇದು ಯಾಕೆ ಅನ್ನೋದನ್ನು ನಾವು ಗಮನಿಸಬೇಕು. ಮುಂದಕ್ಕೆ ಆಗ ವಿಷಯಕ್ಕೆ ನಾವು ಬರಬೇಕು. ಆಮೇಲೆ ತನ್ನ ತಾಯಿ, ತನ್ನ ಸ್ವತಃ ಸಹೋದರಿ ಮಗಳ ಜೊತೆಗೆ ಒಬ್ಬ ಗಂಡಸು ಏಕಾಂತದಲ್ಲಿ ಇರಬಾರದು, ಏಕಾಂತ ನಿಷೇಧ ಅನ್ನೋ ಟಾಪಿಕ್ನಲ್ಲಿ ಅದನ್ನು ಹೇಳ್ತಿದೆ. ಯಾಕೆ ಅನ್ನೋದಕ್ಕೆ ಕಾರಣಗಳಿದ್ದಾವೆ. ನಾನು ಮನುಸ್ಮೃತಿಯ 680 ಟಾಪಿಕ್ಸ್ಗಳಲ್ಲಿ ನನಗೆ ಮುಖ್ಯ ಅನ್ನಿಸಿದ ಕೆಲವು ಟಾಪಿಕ್ಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ. ಇನ್ನು ಕನ್ಯಾ ವಿಕ್ರಯ ದೋಷ, ಒಬ್ಬಳು ಹೆಣ್ಣನ್ನು ದುಡ್ಡು ಕೊಟ್ಟು ಇನ್ನೊಬ್ಬರಿಗೆ ಮದುವೆ ಮಾಡಿ ಕೊಡೋದು ಅದು ಸರಿಯಲ್ಲ ಅಂತ ಕೂಡ ಹೇಳ್ತದೆ. ಅದರ ಜೊತೆಗೆ ಇದು ಪಾವಮಾಚಾರ್ಯ ಒಮ್ಮೆ ನನ್ನ ಹತ್ರ ಹೇಳಿದರು, ಭಾಸ್ಕರಾಯರೆ ನಮ್ಮ ದೇಶದ ಇತಿಹಾಸವನ್ನು ಗಮನಿಸಿದರೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಹೆಣ್ಣನ್ನು ರಕ್ಷಣೆ ಮಾಡುವುದು ಹೇಗೆ ಅನ್ನುವುದೇ ನಮ್ಮ ಗಂಡಸರ ದೊಡ್ಡ ಸಮಸ್ಯೆ ಆಗಿತ್ತು ಅಂತ. ಮನುಸ್ಮೃತಿ ಸ್ತ್ರೀ ರಕ್ಷಣೆಯ ಬಗ್ಗೆ ಬಹಳಷ್ಟು ಹೇಳ್ತದೆ. ಇದು ಆಗ ಅಂತ ಈಗ ಕೂಡ ನಮಗೆ ನಮ್ಮ ಹೆಣ್ಣು ಮಕ್ಕಳನ್ನು ರಕ್ಷಿಸುವುದು ಹೇಗೆ ಅನ್ನೋ ದೊಡ್ಡ ಸಮಸ್ಯೆ. ಅದು ಈಗ ವರ್ತಮಾನ ಕಾಲೇಜಿಗೆ ಹೋದಂಥ ಹುಡುಗಿ, ಶಾಲೆಗೆ ಹೋದ ಹುಡುಗಿ ಸಂಜೆ ಸೇಫ್ ಆಗಿ ಮನೆಗೆ ಬರ್ತಾಳೆ ಅನ್ನುವಂಥ ಗ್ಯಾರಂಟಿ ಇಲ್ಲ ಸ್ಥಿತಿಯಲ್ಲಿ ಇದ್ದಾವೆ. ಈ ಟಾಪಿಕನ್ನು ಮನುಸ್ಮೃತಿ 2000 ಹಿಂದೆ ಎತ್ಕೊಳ್ತದೆ. ಶ್ರಾದ್ದ ಕರ್ಮಾದಿ ವಿಧಿಗಳನ್ನು ಹೇಳ್ತದೆ. ಅಷ್ಟು ಮಾತ್ರ ಅಲ್ಲ, ಹಾಸ್ಪಿಟ್ಯಾಲಿಟಿ ಅತಿಥಿ ಸತ್ಕಾರದ ಬಗ್ಗೆ ಹೇಳ್ತದೆ. ಅತಿಥಿ ಸತ್ಕಾರವನ್ನು ಯಾವ ರೀತಿ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದನ್ನು ಹೇಳ್ತದೆ. ಮುಖ್ಯವಾಗಿ ಅಪರಾಧ ಮತ್ತು ಶಿಕ್ಷೆ, ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್. ಪ್ರಪಂಚದ ಎಲ್ಲ ಕಾನೂನು ಪುಸ್ತಕಗಳು ಮೂಲಭೂತವಾಗಿ ಬರುವುದು ಅಪರಾಧ ಮತ್ತು ಶಿಕ್ಷೆಗೆ. ಯಾಕಂದರೆ ಮನುಷ್ಯ ಕೆಟ್ಟ ಕೆಲಸ ಮಾಡಿದಾಗ ಶಿಕ್ಷಿಸಬೇಕು, ಅವನು ಒಳ್ಳೆ ಕೆಲಸ ಮಾಡಿದಾಗ ಅವನಿಗೆ ಬಹುಮಾನ ಕೊಡಬೇಕು. ಅಪರಾಧ ಯಾವ ಅಪರಾಧಕ್ಕೆ ಯಾವ ಶಿಕ್ಷೆ ಅನ್ನೋದನ್ನು ಮನುಸ್ಮೃತಿ ಹೇಳ್ತದೆ, ಗರುಡ ಪುರಾಣವು ಹೇಳ್ತದೆ, ಚಾಣಕ್ಯನು ಹೇಳ್ತಾನೆ, ಲೆವಾಯತನ್ನು ಜಾನ್ ಹಾಬ್ಸು 17th ಹೇಳ್ತಾನೆ. ಆದ್ದರಿಂದ ಅಪರಾಧ ಮತ್ತು ಶಿಕ್ಷೆ ಅನ್ನುವಂಥದ್ದು ಸಾರ್ವತ್ರಿಕವಾದ ಸಾರ್ವಕಾಲಿಕವಾದಂಥ ಒಂದು ಥೀಮ್ ವಸ್ತು, ಅದನ್ನು ಮನುಸ್ಮೃತಿ ಹೇಳ್ತಾರೆ. ಇಷ್ಟು ಮಾತ್ರ ಅಲ್ಲ, ಹೆಂಡತಿಯ ಒಟ್ಟಿಗೆ ಕೂತು ಒಟ್ಟಿಗೆ ಊಟ ಮಾಡಬಾರ್ದು ಅಂತ ಮನುಸ್ಮೃತಿ ಹೇಳ್ತದೆ. ಯಾಕೆ ಅಂತ ನಾನು ಮುಂದೆ ಹೇಳ್ತೇನೆ. ಪತ್ನಿಯ ಜೊತೆಗೆ ಸಹಭೋಜನ ನಿಷೇಧ ಅಂತ ಮನುಸ್ಮೃತಿ ಹೇಳ್ತಾರೆ. ಅದರ ಜೊತೆಗೆ ನೀವು ನಂಬಲಿಕ್ಕಿಲ್ಲ, ಹೈಜೀನ್ ಬಗ್ಗೆ ಕೂಡ ಮನುಸ್ಮೃತಿ ಹೇಳ್ತದೆ. ಎಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಎಲ್ಲಿ ಮಾಡಬಹುದು, ಎಲ್ಲಿ ಮಲವಿಸರ್ಜನೆ ಮಾಡಬಾರ್ದು ಎಲ್ಲಿ ಮಾಡಬಹುದು. ಇಷ್ಟು ಹೇಳುವಂಥ ಮನುಸ್ಮೃತಿ ಇನ್ನೊಂದು ಕಡೆಯಲ್ಲಿ ಆಪದ್ಧರ್ಮ ಅಂತ ಹೇಳ್ತದೆ, ಅದನ್ನು ನಾವು ಕೊನೆಗೆ ಚರ್ಚಿಸುವ. ಇಷ್ಟೆಲ್ಲ ನಿಯಮಗಳಿಗೂ ಕೂಡ ಮನುಸ್ಮೃತಿ, ನಾವಿವತ್ತು ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ತಂದ ಹಾಗೆ, ತಿದ್ದುಪಡಿ ತಂದ ಹಾಗೆ, ಅದೇ ಮನುಸ್ಮೃತಿ ತಿದ್ದುಪಡಿಯನ್ನು ಹೇಳ್ತದೆ. ಭಾಳ ತಮಾಷೆಯಾಗಿ ಕಾಣ್ತದೆ. ಆಮೇಲೆ ತನ್ನ ದೇಹದ ಯಾವ್ಯಾವ ಭಾಗಗಳನ್ನು ಸ್ಪರ್ಶಿಸಬಾರದು ಅಂತ ಕೂಡ ಮನುಸ್ಮೃತಿ ಹೇಳ್ತದೆ. ಭಾಳ ತಮಾಷೆಯಾಗಿ ಕಾಣ್ಬೋದು, ಅದನ್ನು ಹೇಳ್ತದೆ. ಅದರ ಜೊತೆಗೆ ದೇಹ ನಮ್ದು ಇಂದ್ರಿಯಗಳು ನಮ್ದು, ಆದರೆ ಸ್ಪರ್ಶ ಮಾಡ್ಲಿಕ್ಕೆ ಮನು ಕೇಳಬೇಕು. ದೇಹದ ಯಾವ್ಯಾವ ಭಾಗಗಳನ್ನು ನೀನು ಮುಟ್ಟಬಾರ್ದು, ಆಗಾಗ ಮುಟ್ತಾ ಇರಬಾರ್ದು ಅಂತ ಹೇಳ್ತದೆ. ಅಷ್ಟು ಮಾತ್ರ ಅಲ್ಲ, ಭಾಳ ಇಂಟ್ರೆಸ್ಟಿಂಗ್ ಅನಿಸೋದು ಇದು, ಶ್ರಾದ್ದದಲ್ಲಿ ಮಾಂಸ ಭಕ್ಷಣ ವರ್ಜ್ಯ ಅಂತ ಒಂದು ಟಾಪಿಕ್ ಇದೆ. ಶ್ರಾದ್ದ ಮಾಡುವಾಗ ಮಾಂಸ ಊಟ ಮಾಡುವುದನ್ನು ನಿಷೇಧಿಸಲಾಗಿದೆ ಹೇಳ್ತದೆ. ಇದರ ಅರ್ಥ ಏನು? ಆದ್ರೆ ಆ ಕಾಲದಲ್ಲಿ ಅದು ಇತ್ತು ಅಂತ ಆಯ್ತು, ಇದ್ದದ್ರಿಂದ ನಿಷೇಧ ಹೇಳುದು. ವೈನ್ ಶಾಪ್ ಇರೋದ್ರಿಂದ ಕುಡಿಬಾಡ ಹೇಳುದು, ಇಲ್ಲದಿದ್ರೆ ಕುಡಿಬಾಡ ಹೇಳುವುದಿಲ್ಲ. ಅದಾದ ನಂತರ ಇಡೀ ಒಂದು ಅಧ್ಯಾಯ ರಾಜಧರ್ಮವನ್ನು ಹೇಳ್ತದೆ. ರಾಜನಾದವ ಹೇಗೆ ಆಡಳಿತ ನಡೆಸಬೇಕು, ಅದರಲ್ಲಿ ನಿಮ್ಮ ಎಲ್ಲ ವಿಷಯಗಳು ಬರ್ತವೆ. ರಾಜನಿಗೆ ಮಂತ್ರಿಗಳ ನೇಮಕ, ಅಂತಾರಾಷ್ಟ್ರೀಯ ವಿಷಯಗಳು,
ಗೂಢಚರ್ಯೆ, ಯಾವ ಕೆಲಸಕ್ಕೆ ಏನು ತಪ್ಪಿಗೆ ಏನು ಶಿಕ್ಷೆ, ಇಡೀ ಒಂದು ರಾಜಧರ್ಮವನ್ನು ಅಧ್ಯಾಯ ಹೇಳ್ತದೆ. ಕೊನೆಗೆ ವಾನಪ್ರಸ್ಥ ಆಶ್ರಮದ ಬಗ್ಗೆಯೂ ಇದು ಹೇಳ್ತದೆ. ಮನುಷ್ಯ ಅಂತಿಮವಾಗಿ ವಾನಪ್ರಸ್ಥ ಆಶ್ರಮಕ್ಕೆ ಯಾಕೆ ಹಾಗೆ ಹೋಗಬೇಕು ಅಂತ. ಇನ್ನು ಬಹಳ ಪ್ರಾಕ್ಟಿಕಲ್ ಆದ ವ್ಯವಹಾರ, ವ್ಯಾಜ್ಯ, ಸಾಲ, ತೆರಿಗೆ, ಸಾಕ್ಷಿಗಳನ್ನು ತರುವುದು, ಸಾಕ್ಷಿಗಳನ್ನು ಹೇಳುವುದು, ಯಾವ ರೀತಿ ತೆರಿಗೆ ವಸೂಲು ಮಾಡಬೇಕು, ರಾಜ ಯಾರ್ಯಾರಿಗೆ ತೆರಿಗೆ ಹಾಕಬೇಕು, ಯಾರಿಗೆ ಹಾಕಬಾರ್ದು, ತೆರಿಗೆ ಹಾಕೋದ್ರಲ್ಲಿ ತಾರತಮ್ಯ ಇದೆ, ಎಲ್ಲರಿಗೂ ಒಂದೇ ತೆರಿಗೆ ಅಲ್ಲ ಅಂದರೆ ಅದು ಅಂದಿನ ಕಾಲದಲ್ಲಿ, ಇವತ್ತಿಗೆ ಅದನ್ನು ಅನ್ವಯಿಸ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಆಮೇಲೆ ಕಳ್ಳರ ವಿಷಯ ಹೇಳ್ತದೆ, ಕಳ್ಳರ ವಿಷಯ, ಕಳ್ಳರನ್ನು ಹೇಗೆ ಹಿಡಿಬೇಕು, ಕಳ್ಳರು ಎಲ್ಲಿ ಇರ್ತಾರೆ ಆ ಬಗ್ಗೆ ಮಾತಾಡ್ತದೆ. ದ್ವಿತೀಯ ವಿವಾಹಕ್ಕೆ ಸಮ್ಮತಿ ಕೊಡ್ತದೆ, ಕೆಲವು ಕಡೆಯಲ್ಲಿ ಅಲ್ಲ ಹೇಳ್ತದೆ, ಕೆಲವು ಕಡೆ ಸಮ್ಮತಿ ಕೊಡ್ತದೆ. ಇನ್ನು ಕರ್ಮಗಳ ಫಲವನ್ನು ಹೇಳ್ತದೆ. ಕರ್ಮಗಳ ಫಲ ಹೇಳಿದರೆ ಭಗವದ್ಗೀತೆ ಯಾರನ್ನು ಸ್ಥಿತಪ್ರಜ್ಞ ಅಂತ ಕರೀತದೋ ಅದನ್ನು ಮುಂದಕ್ಕೆ ನಾನು ಹೇಳ್ತೇನೆ. ಅದೇ ಪರಿಕಲ್ಪನೆಯನ್ನು ತ್ರಿದಂಡಿ ಅನ್ನುವ ಪರಿಕಲ್ಪನೆಯಲ್ಲಿ ಮನುಸ್ಮೃತಿ ಹೇಳ್ತದೆ. ಅಂದರೆ ಇದು ಯಾಕೆ ನಾನು ಇದನ್ನು ಹೇಳ್ತಿದ್ದೇನೆ ಅಂದರೆ, ಒಂದಕ್ಕೆ ಒಂದು ಸಂಬಂಧ ಇಲ್ಲ ಅಂತ ಕಾಣಬಹುದಾದ, ನಮ್ಮ ಸಮಾಜದಲ್ಲಿ ಯಾವ ಕಾಲದಲ್ಲೂ ಇದ್ದಿರಬಹುದಾದ, ಇವತ್ತಿಗೂ ಇರಬಹುದಾದ ಹಲವಾರು ಸಂಗತಿಗಳು, ವಿಷಯಗಳು, ಘಟನೆಗಳನ್ನು ಮನುಸ್ಮೃತಿ ಉಲ್ಲೇಖಿಸ್ತೇವೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯ, ಕಳ್ಳರ ವಿಷಯವನ್ನು ಕೂಡ ಮನುಸ್ಮೃತಿ ಹೇಳ್ತದೆ. ಕಳ್ಳರಲ್ಲಿ ಎರಡು ವಿಧ ಅಂತ ಹೇಳ್ತದೆ, ಟೂ ಕ್ಯಾಟಗರೀಸ್ ಆಫ್ ಥೀವ್ಸ್. ಯಾರು ಅಂದರೆ ಪ್ರಕಾಶಂಶ, ಅಪ್ರಕಾಶಂಶ. ಪ್ರಕಾಶಂ ಹೇಳಿದರೆ ಬೆಳಕಿನಲ್ಲಿ ಎಲ್ರಿಗೂ ಕಾಣುವ ಹಾಗೆ ಕಳ್ಳತನ ಮಾಡುವವರು. ಅಪ್ರಕಾಶಂ ಅಂದರೆ ಕತ್ತಲಿನಲ್ಲಿ ರಾತ್ರಿ ಕಣ್ಣು ಕೊಡೆದು ಕಳ್ಳತನ ಮಾಡುವವರು. ಇಲ್ಲಿ ಮುಖ್ಯ ವಿಷಯ ಅಂದರೆ ಈ ಬೆಳಕಿನಲ್ಲಿ ಮಾಡುವ ಕಳ್ಳರು ಯಾರು? ಮನುಸ್ಮೃತಿಯ ಪ್ರಕಾರ ವ್ಯಾಪಾರಿಗಳು, ಬಹಳಷ್ಟು ಬೆಲೆ ಏರಿಕೆ ಮಾಡಿ ವ್ಯಾಪಾರಿಗಳು, ಅವರು ಪ್ರಕಾಶಂ ಹಗಲು ಹೊತ್ತಿನಲ್ಲಿ ಕಳ್ಳತನ ಮಾಡುವ ಕಳ್ಳರು. ಈಗ ನಮ್ಮಲ್ಲಿ ಎಲ್ಲರೂ ಸಾರ್ವತ್ರಿಕವಾಗಿದೆ, ಇದು ಮನುಸ್ಮೃತಿ ಹೇಳುವಂಥದ್ದು, ನಾನು ಹೇಳೋದಲ್ಲ, ಸುಳ್ಳು ಭವಿಷ್ಯ ಹೇಳುವವರು. ಅವರನ್ನು ಮನುಸ್ಮೃತಿ ಮಂಗಲಾದೇಶ ವೃತ್ತಾಶ್ಚ ಹೇಳ್ತಾರೆ. ಮಂಗಲಾದೇಶ, ಒಳ್ಳೆಯ ಸಿಹಿಯಾದ ಮಾತುಗಳನ್ನು ಹೇಳಿ ಭವಿಷ್ಯ ಹೇಳಿ ದುಡ್ಡು ತಗೊಳ್ಳೋರು, ಅವರು ಕಳ್ಳರು ಅಂತ ಮನುಸ್ಮೃತಿ ಹೇಳ್ತದೆ. ಹೌದು, ನಮ್ಮ ಟಿವಿಯಲ್ಲಿ ಇದ್ದಾರೆ. ಹಾಂ, ಸುಳ್ಳು ಭವಿಷ್ಯ ಹೇಳುವವರು ಕಳ್ಳರು ಅಂತ ಹೇಳ್ತದೆ. ಆಮೇಲೆ ಶಕುನ ಹೇಳುವವರು ಕಳ್ಳರು. ಆಮೇಲೆ ಇನ್ನೊಂದು ವಿಷಯ ಅಂದರೆ ದುಡ್ಡಿಗಾಗಿ ಔಷಧಿ ಕೊಡುವಂಥ ವೈದ್ಯರು ಹಗಲು ಹೊತ್ತಿನಲ್ಲಿ ಕಳ್ಳತನ ಮಾಡುವವರು ಅಂತ ಹೇಳ್ತದೆ. ಇದನ್ನು ಮನುಸ್ಮೃತಿಯ ಈ ಮಾತುಗಳನ್ನು ಇವತ್ತಿನ ಯಾವತ್ತಾದರೂ ಯಾರಾದರೂ ಒಬ್ಬ ವೈದ್ಯ ಒಪ್ಪಿಕೊಳ್ಳೋಕೆ ಸಾಧ್ಯ ಉಂಟ? ಅಂದರೆ ಇದೆಲ್ಲ ವಿಷಯಗಳು ಉಂಟು ಅಂತ ಗೊತ್ತಿಲ್ಲದೆ ಮನುಸ್ಮೃತಿಯನ್ನು ಜಾರಿಗೊಳಿಸೋ ಹುನ್ನಾರ, ಮನುಸ್ಮೃತಿಯನ್ನು ಜಾರಿಗೊಳಿಸಿದ ಬ್ರಾಹ್ಮಣರು ಅಥವಾ ಮೊದಲ ವರ್ಗದವರು ಮಾತ್ರ ಪ್ರತಿಭಟನೆ ಮಾಡುವುದಲ್ಲ, ಇಡೀ ಸಮಗ್ರವಾದ ನಮ್ಮ ದೇಶದ ಹಲವಾರು ವರ್ಗಗಳ, ಹಲವಾರು ಸಮುದಾಯಗಳ ಹಲವಾರು ಗುಂಪುಗಳು ಪ್ರತಿಭಟನೆ ಮಾಡಿ ಬೀದಿಗಿಳಿಬೇಕಾಗ್ತದೆ. ಯಾಕಂದರೆ ಮನುಸ್ಮೃತಿ ಇದನ್ನೆಲ್ಲವನ್ನೂ ಕಳ್ಳರು, ಸುಳ್ಳರು ಅಂತ ಹೇಳ್ತದೆ.